ಬಿಜೆಪಿ ಸದಸ್ಯರು ಕಾಂಗ್ರೆಸ್ ಸರ್ಕಾರದ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡಿ ಸಭಾತ್ಯಾಗ ಮಾಡಿದ್ದನ್ನು ಗಮನಿಸ್ತಾ ಇದ್ದೀವಿ. ಬಜೆಟ್ ಮೇಲೆ ಉತ್ತರವನ್ನು ಸಿಎಂ ಸಿದ್ದರಾಮಯ್ಯ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಸ್ವಾರಸ್ಯಕರ ಡೈಲಾಗ್ಗಳನ್ನು ಅಲ್ಲಿ ಸಿದ್ದರಾಮಯ್ಯ ಆಡಿದ್ದನ್ನು ನಾವು ಕೇಳಿದ್ವಿ. ಜೈ ಶ್ರೀರಾಮ್ ಘೋಷಣೆ ಅಂತ ಬಿಜೆಪಿ ಸದಸ್ಯರು ಮಾಡಿದಾಗ ಜೈ ಸೀತಾರಾಮ್ ಅಂತಂದ್ರು. ಅಂದರೆ ಬಿಜೆಪಿಯವರು ರಾಮಾಯಣನೂ ಸರಿಯಾಗಿ ತಿಳ್ಕೊಂಡಿಲ್ಲ, ಮಹಾಭಾರತನೂ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಟಾಂಗ್ ಅನ್ನು ಸಿದ್ದರಾಮಯ್ಯ ಕೊಟ್ಟರು. 2000 ಈ ಬಿಜೆಪಿಯವರು ಇದಾರಲ್ಲ, ಇವರು ಕರ್ನಾಟಕಿಗೆ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದನ್ನು ಅಂಕಿಅಂಶಗಳು ಹೇಳ್ತವೆ. 100 ರೂಪಾಯಿ ಕಲೆಕ್ಟ್ ಆದರೆ 12-13 ರೂಪಾಯಿ ಮಾತ್ರ ನಮಗೆ ಬರ್ತದೆ. ಇನ್ನು 87 ರೂಪಾಯಿ ಅವರೇ ಇಟ್ಕೋತಾರೆ. ಮೊನ್ನೆ ಆಮೇಲೆ ಅಧ್ಯಕ್ಷರೇ, ಕರ್ನಾಟಕದಲ್ಲಿ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ರಸ್ತೆಗಳಿರ್ಬೋದು, ಬ್ರಿಡ್ಜ್ಗಳು ಮಾಡೋದು ಇರ್ಬೋದು, ಸೋಷಿಯಲ್ ಸೆಕ್ಯೂರಿಟಿ ಇದು ಪ್ರೆಜರ್ಸ್ ಇರ್ಬೋದು, ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡೋದು ಇರ್ಬೋದು, ಎಲ್ಲ ಕರ್ನಾಟಕ ನಾವು ರಾಜ್ಯ. ಅವ್ರೇನು ಮಾಡ್ತಾರೆ? ದುಡ್ಡು ಕೊಟ್ಟಿಲ್ವಾ? ರಸ್ತೆಗಳು ದುಡ್ಡು ಕೊಟ್ಟಿಲ್ವಾ? ರೈಲ್ವೆ ಬ್ರಿಡ್ಜ್ಗಳು, ರೈಲ್ವೆ ನಾವು ಜಮೀನು ಕೊಡ್ತೀವಿ, 50% ಬೇರೆ ಕೊಡ್ತೀವಿ. ರೈಲ್ವೆಗಳಿಗೆ ಜಮೀನು ಕೊಡ್ತೀವಿ, 50% ಬೇರೆ ಕೊಡ್ತೀವಿ. ಪ್ರಾಜೆಕ್ಟ್ ಕಾಸ್ಟ್ನಲ್ಲಿ 50% ನಾವು ಕೊಡ್ತೀವಿ. ಆಮೇಲೆ ರೆವಿನ್ಯೂ ಬರ್ತದಲ್ಲ ರೈಲ್ವೆನಲ್ಲಿ, ಆ ರೆವಿನ್ಯೂ ಎಲ್ಲ ಅವರೇ ಇಟ್ಕೋತಾರೆ, ಅವರೇ ಇಟ್ಕೋತಾರೆ. ನಮ್ಗೇನು 1 ಪೈಸಾ ಕೊಡಲ್ಲ. ರಸ್ತೆನಲ್ಲಿ ಟೋಲ್ ಕಲೆಕ್ಟ್ ಮಾಡ್ತಾರೆ. ಈ ವರ್ಷ 23-24 3,000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿ, ನಮ್ಗೇನಾದ್ರು 1 ರೂಪಾಯಿ ಕೊಡ್ತಾರ? ಆಮೇಲೆ ಬರೀ ಕರ್ನಾಟಕ ಒಂದರಲ್ಲೇ ರಸ್ತೆಗಳು ಮಾಡಲ್ಲ, ರೈಲ್ವೆ ಮಾಡಲ್ಲ, ಇಡೀ ದೇಶದಲ್ಲಿ ಮಾಡಬೇಕು. ರೈಲ್ವೆ ಅಕಾರ್ಡಿಂಗ್ ಟು ದಿ ಕಾನ್ಸ್ಟಿಟ್ಯೂಷನ್ ಸೆಂಟ್ರಲ್ ಲಿಸ್ಟಲ್ಲಿ ಬರೋದು. ನ್ಯಾಷನಲ್ ಹೈವೇ ಖರ್ಚು ಮಾಡ್ತಕ್ಕಂಥದ್ದು ಸೆಂಟ್ರಲ್ ಲಿಸ್ಟಲ್ಲಿ ಬರ್ತಕ್ಕಂಥದ್ದು ಅವ್ರು ಮಾಡಲೇಬೇಕು. ನೀವು 187 ರೂಪಾಯಿ ಇಟ್ಕೋತೀರಲ್ಲ, ನಮ್ಗೆ ಎಷ್ಟ್ರಿ ಕೊಡ್ತಾ ಇದ್ದೀರಿ? ಎಷ್ಟ್ರಿ ಕೊಡ್ತಾ ಇದ್ದೀರಿ? ಈ ವರ್ಷ 23-24 52,257 ಕೋಟಿ ಬಜೆಟ್ ಗಾತ್ರ 45 ಲಕ್ಷ ಕೋಟಿ. ಗೌರ್ಮೆಂಟ್ ಆಫ್ ಇಂಡಿಯಾ 3 ವರ್ಷಕ್ಕೆ ಅದು 24-25 47 ಲಕ್ಷ, 23-24 45 ಲಕ್ಷ, 18-19 ಅವತ್ತು ಇದ್ದದಕ್ಕಿಂತ ಇವತ್ತು ಜಾಸ್ತಿ ಆಗಿದೆ. 24,42,000 ಕೋಟಿ ಇತ್ತು, ಅವತ್ತು ನಮಗೆ ಇನ್ನೂ ಜಾಸ್ತಿ ಬರ್ತಿತ್ತು. ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ನಮ್ಮ ಪಾಲು ಈಗ ಬರೋದು, ಈ ವರ್ಷ ಬರೋದು 23-24 45 ಲಕ್ಷ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ. ನಮ್ಗೆ ವಾಪಸ್ ಬರ್ತಕ್ಕಂಥದ್ದು 50,257 ಕೋಟಿ. 37,252 ಕೋಟಿ ತೆರಿಗೆ ಪಾಲು, 13,005 ಕೋಟಿ ನಮ್ಮ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ ಬರ್ತಕ್ಕಂಥ ಗ್ರ್ಯಾಂಟ್. ಆಮೇಲೆ ಸೆಂಟ್ರಲಿ ಸ್ಪಾನ್ಸರ್ಡ್ ಗ್ರೀಮ್ಸ್ ಗ್ರ್ಯಾಂಟ್ಸ್ ಬರ್ತಾವಲ್ಲ, ಅವು ಕೂಡ ಪ್ರತಿ ವರ್ಷ ಕಡಿಮೆ ಆಗ್ತಾ ನಮಗೆ ಬರ್ತಕ್ಕಂಥ ಅವ್ರ ಪಾಲು ಕಡಿಮೆ ಆಗುತ್ತೆ, ನಮ್ಮ ಪಾಲು ಹೆಚ್ಚಾಗುತ್ತೆ. ಮೊದಲು ನಾವು ಹಿಂದೆ ಇದ್ದಾಗ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ 80% 75% ಇತ್ತು, 80% 70% ಕೇಂದ್ರ ಸರ್ಕಾರದ ಪಾಲು. ಈಗ 40% 45% 50% ಅವ್ರ ಪಾಲು ಆಗ್ಬಿಟ್ಟಾರೆ. ನಾವು ಇದಕ್ಕೆ ಕೊಡಬೇಕು. ಈಗ ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಈಗ ಮೊನ್ನೆ ಅದಕ್ಕೆ ಆಮೇಲೆ ಬರ್ತೀನಿ, ಈ ಇದ್ರು ರಸ್ತೆಗಳು ಮಾಡಿರೋದು ಅಂತ ಇವರು ಭಾಳ ಹೇಳ್ಕೋತಾರಲ್ಲ, ನಾವು ರಸ್ತೆ ಮಾಡಿಕೊಟ್ಟಿದ್ದೀವಿ ಅಂತ. 2005 ಮಾರ್ಚ್ನಲ್ಲಿ ಕರ್ನಾಟಕದಲ್ಲಿ ಇದ್ದಂಥ ರಸ್ತೆಗಳ ಉದ್ದ 3,843 ಕಿಲೋಮೀಟ್ರ್,
ನ್ಯಾಸಲೈವೇ ಇದ್ದದ್ದು. ಮಾರ್ಚ್ 2014ಕ್ಕೆ 6,177 ಕೋಟಿ ಅಲ್ಲ 77 ಕಿಲೋಮೀಟ್ರು, ಮಾರ್ಚ್ 2018ಕ್ಕೆ 6,991 ಕಿಲೋಮೀಟರ್, ಈಗ ಮಾರ್ಚ್ 23ಕ್ಕೆ ಎಷ್ಟಿದೆಯಪ್ಪ ಅಂತಂದರೆ 8,037 ಕಿಲೋಮೀಟರ್. ಅದರ ಅರ್ಥ 1,860 ಕಿಲೋಮೀಟರ್ ರಸ್ತೆ 2018ರಿಂದ 2023ವರೆಗೆ ಮಾಡಿಕೊಟ್ಟಿದ್ದಾರೆ. ಅದೇ ಗುಜರಾತ್ನಲ್ಲಿ 3,191 ಕಿಲೋಮೀಟ್ರು, ನಮಗೆ ಬರೀ 1,860 ಕಿಲೋಮೀಟ್ರು, ಗುಜರಾತ್ಗೆ 3,191 ಕಿಲೋಮೀಟ್ರು. ಮಹಾರಾಷ್ಟ್ರಕ್ಕೆ ಗಡ್ಕರಿ ಮಹಾರಾಷ್ಟ್ರದವರು ಅವ್ರು ಮಾಡಿರೋದು 12,210 ಕಿಲೋಮೀಟ್ರು, ನಮಗೆ 1,860 ಕಿಲೋಮೀಟ್ರು. ಉತ್ತರ ಪ್ರದೇಶಕ್ಕೆ 4,314 ಕಿಲೋಮೀಟ್ರು, ಮಧ್ಯಪ್ರದೇಶಕ್ಕೆ 3,989 ಕಿಲೋಮೀಟ್ರು. ಇಲ್ಲೂ ಅನ್ಯಾಯವೇ, ರಸ್ತೆ ಮಾಡಿರೋದ್ರಲ್ಲೂ ಅನ್ಯಾಯವೇ, ರೈಲ್ವೆ ಮಾಡಿರೋದ್ರಲ್ಲೂ ಅನ್ಯಾಯವೇ? ಅದರಿಂದ ಮಾನ್ಯ ಅಧ್ಯಕ್ಷರೇ, ರೈಲ್ವೆನಲ್ಲಿ ಇದೇ ಪರಿಸ್ಥಿತಿ 2014ರಲ್ಲಿ 65,808 ಕಿಲೋಮೀಟ್ರ್ ಇತ್ತು ಉದ್ದದ ರಸ್ತೆ ಇತ್ತು, ಅಲ್ಲ ರೈಲ್ವೆ ವ್ಯವಸ್ಥೆ ಇತ್ತು. 2023 ಮಾರ್ಚಿಗೆ 68,043 ಕಿಲೋಮೀಟ್ರ್ ಆಗಿದೆ ಎಂದು RBI ಹೇಳುತ್ತಿದೆ. RBIನವರು ಹೇಳೋದು, ಇದು ನಾನು ಹೇಳೋದಲ್ಲ, RBIನವರು. 8 ವರ್ಷಗಳಲ್ಲಿ ನಿರ್ಮಾಣ ಆದದ್ದು ರೈಲ್ವೆ ಎಷ್ಟಪ್ಪ ಅಂತಂದರೆ 2,235 ಕಿಲೋಮೀಟ್ರ್ ಮಾತ್ರ. ಅಲ್ಲೂ ಅನ್ಯಾಯ, ರೈಲ್ವೆನಲ್ಲೂ ಅನ್ಯಾಯ, ರಸ್ತೆ ಅಭಿವೃದ್ಧಿನಲ್ಲೂ ಅನ್ಯಾಯ. ಬೇರೆ ರಾಜ್ಯಗಳಲ್ಲೆಲ್ಲ ಜಾಸ್ತಿ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಬಹಳ ಕಡಿಮೆ ಇದೆ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ನಾನು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ ಅದು ಯಾಕಂತಂದರೆ ಬಸವರಾಜ ಬೊಮ್ಮಾಯಿಯವರು ಸರ್ವ ಶಿಕ್ಷಣ ಅಭಿಯಾನ, ಆಮೇಲೆ ಮಧ್ಯಾಹ್ನದ ಊಟ, ಆಯುಷ್ಮಾನ್ ಭಾರತ, ಸಾಮಾಜಿಕ ಭದ್ರತೆ, ಇದರಲ್ಲೆಲ್ಲ ಕೇಂದ್ರ ಸರ್ಕಾರ ಮಾಡ್ತದೆ ಅಂತ ಹೇಳ್ಬಿಟ್ಟಿದ್ದಾರೆ. ನೋಡಿ, ನಿಮಗೆ ಸದನದ ಗಮನಕ್ಕೆ ತರ್ತಕ್ಕೆ ಬಯಸ್ತಿದ್ದೀನಿ, ಸರ್ವ ಶಿಕ್ಷಣ ಅಭಿಯಾನದಲ್ಲಿ 707 ಕೋಟಿ ಕೇಂದ್ರ ಸರ್ಕಾರ ಕೊಟ್ಟರೆ ರಾಜ್ಯ ಸರ್ಕಾರ 472 ಕೋಟಿ ಕೊಡಬೇಕು. ಸರ್ವ ಶಿಕ್ಷಣ ಅಭಿಯಾನದಲ್ಲಿ 707 ಕೋಟಿ ಕೇಂದ್ರ ಸರ್ಕಾರ ಕೊಟ್ಟರೆ ರಾಜ್ಯದ ಪಾಲು 472 ಕೋಟಿ. ಕರ್ನಾಟಕ ಸರ್ಕಾರ ಹೆಚ್ಚುವರಿಯಾಗಿ ಕೊಡೋದು 1,528 ಕೋಟಿ, ನಮ್ಮ ಪಾಲಲ್ಲದೇನೆ ಹೆಚ್ಚುವರಿಯಾಗಿ ಕೊಡೋದು 1,528 ಕೋಟಿ. ಮಧ್ಯಾಹ್ನದ ಬಿಸಿ ಊಟ ಅವ್ರು ಕೊಡೋದು, ಕೇಂದ್ರ ಸರ್ಕಾರದ ಕೊಡೋದು 594 ಕೋಟಿ, ನಾವು ಕೊಡೋದು 346 ಕೋಟಿ, ಹೆಚ್ಚುವರಿಯಾಗಿ ಕೊಡೋದು 967 ಕೋಟಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.